उपकार करे तो ये मन अभिमान राने रे। गांधी कथन हेज्जे वंदु अध्याय 9। ಭಾರತಕ್ಕೊಂದು ಸಂಕ್ಷಿಪ್ತ ಭೇಟಿ. ಗಾಂಧಿ ಭಾರತಕ್ಕೆ ಬಂದುದು ತನ್ನ ಕುಟುಂಬವನ್ನು ದಕ್ಷಿಣ ಆಫ್ರಿಕಾಕ್ಕೆ ಒಯ್ದು ಅಲ್ಲಿ ಸಂಸಾರ ಹೂಡುವುದಾಗಿದ್ದರೂ ಅವರ ಮನಸ್ಸಿನಲ್ಲಿ ಇನ್ನೂ ಒಂದು ಉದ್ದೇಶವಿತ್ತು. ಅದು ದಕ್ಷಿಣ ಆಫ್ರಿಕಾದಲ್ಲಿನ ಭಾರತೀಯ ಸಮುದಾಯದವರ ಘನತೆಯ ಬದುಕಿಗಾಗಿ ನಡೆಸಿದ್ದ ಹೋರಾಟಕ್ಕೆ ಭಾರತದ ಸಾರ್ವಜನಿಕ ಜೀವನದ ಮುಖ್ಯ ವ್ಯಕ್ತಿಗಳ ಸಹಾನುಭೂತಿ ಮತ್ತು ಬೆಂಬಲಗಳನ್ನು ಸಂಘಟಿಸುವುದೂ ಆಗಿತ್ತು. ಅದಕ್ಕಾಗಿ ಒಂದು ದೀರ್ಘ ಪ್ರವಾಸದ ಯೋಜನೆ ಹಾಕಿಕೊಂಡಿದ್ದರು. ದಕ್ಷಿಣ ಆಫ್ರಿಕಾದಲ್ಲಿದ್ದಾಗ ಅವರು ಭಾರತದ ಸಾರ್ವಜನಿಕ ಜೀವನದಲ್ಲಿ ನಡೆದಿರುವ ವಿದ್ಯಮಾನಗಳನ್ನು ಗಮನಿಸಿದ್ದರು. ಭಾರತದಲ್ಲಿನ ಬ್ರಿಟಿಷ್ ಪ್ರಭುತ್ವ ಕುರಿತಂತೆ ಭಾರತದ ಸಾರ್ವಜನಿಕ ಜೀವನ ಪ್ರತಿಕ್ರಿಯಿಸುತ್ತಿದ್ದ ರೀತಿ ನೀತಿಗಳ ಮೇಲೆ ಅವರು ಸೂಕ್ಷ್ಮ ನಿಗಾ ಇಟ್ಟಿದ್ದರೆಂದು ತೋರುತ್ತದೆ. ಹಾಗಾಗಿಯೇ ಅವರು ತಾವು ಭಾರತದಲ್ಲಿದ್ದಾಗ ಏನು ಮಾಡಬೇಕು, ಯಾವ ಯಾವ ಸ್ಥಳಗಳಿಗೆ ಭೇಟಿ ನೀಡಬೇಕು ಮತ್ತು ಯಾರ್ಯಾರನ್ನು ಕಂಡು ಮಾತನಾಡಬೇಕೆಂದು ಎಂಬುದನ್ನು ನಿರ್ಣಯಿಸಿಕೊಂಡಿದ್ದರು. ಹಾಗೆ ನೋಡಿದರೆ ಆವರೆಗೆ ತಮ್ಮ ಬದುಕಿನ ಯೌವನದ ಹುರುಪಿನ ಬಹುಪಾಲು ವರ್ಷಗಳನ್ನು 18ನೇ ವಯಸ್ಸಿನಿಂದ ಸದ್ಯದ 26ನೇ ವಯಸ್ಸಿನವರೆಗಿನ 8 ವರ್ಷಗಳ ಪೈಕಿ 6 ವರ್ಷಗಳನ್ನು ಭಾರತದ ಹೊರಗೆಯೇ ಕಳೆದಿದ್ದ ಗಾಂಧಿ ಭಾರತದಲ್ಲಿನ ಬ್ರಿಟಿಷ್ ಪ್ರಭುತ್ವದ ಬಗ್ಗೆ ರಾಜಕೀಯ ನೆಲೆಯ ವಿರೋಧವನ್ನೇನೂ ಬೆಳೆಸಿಕೊಂಡಿರಲಿಲ್ಲ. ಬಾಲ್ಯದಲ್ಲಿ ಗೆಳೆಯರ ನಡುವೆ ಸಿಪಾಯಿ ದಂಗೆಯ ನೆನಪಿನ ಹುರುಪಿನಲ್ಲಿ ಆಡಲಾಗುತ್ತಿದ್ದ ವೀರಾವೇಶದ ಮಾತುಗಳಲ್ಲಿ ಅವರ ಬಾಲಿಶ ಮಾತುಗಳು ಸೇರಿರುತ್ತಿದ್ದುವಷ್ಟೇ. ಭಾರತದ ಸಾರ್ವಜನಿಕ ಜೀವನದಲ್ಲೂ ಆವರೆಗೆ ಅಂತಹ ವಿರೋಧವೂ ಬಾಹ್ಯ ರೂಪಗಳಲ್ಲಿ ವ್ಯಕ್ತವಾಗಿರಲಿಲ್ಲ. ಸರ್ಕಾರದಿಂದ ಕೆಲವು ರಿಯಾಯಿತಿಗಳ, ಸೀಮಿತ ಹಕ್ಕು ಅಧಿಕಾರಗಳ ಬೇಡಿಕೆ, ಆಗ್ರಹಗಳ ಸದ್ದಷ್ಟೇ ಆರಂಭವಾಗಿತ್ತು. ವಾಸ್ತವವಾಗಿ ಆಗ ಅವರು ತಮ್ಮನ್ನು ಬ್ರಿಟಿಷ್ ಸರ್ಕಾರದ ನಿಷ್ಠಾವಂತ ಪ್ರಜೆ ಎಂದೇ ಗುರುತಿಸಿಕೊಳ್ಳುವಲ್ಲಿ ಹೆಮ್ಮೆ ಪಡುತ್ತಿದ್ದರು. ಅಲ್ಲದೆ ಅದೊಂದು ಆದರ್ಶ ಪ್ರಜೆಯ ಲಕ್ಷಣವೆಂದು ಭಾವಿಸಿದ್ದರು. ಹಾಗಾಗಿಯೇ ಗಾಂಧಿ ದಕ್ಷಿಣ ಆಫ್ರಿಕಾದಲ್ಲಿನ ಭಾರತೀಯರ ಪರವಾದ ಹೋರಾಟಕ್ಕೆ ಬಹುತೇಕ ಅವರೆಲ್ಲ ಮೂಲತಃ ಭಾರತದಿಂದ ಬ್ರಿಟಿಷ್ ಸರ್ಕಾರದ ಮಾನ್ಯತೆ ಹೊಂದಿದ ಕರಾರಿನ ಪ್ರಕಾರ ಆ ದೇಶಕ್ಕೆ ಹೋಗಿರುವುದರಿಂದ ಅವರು ಅಲ್ಲಿಯೂ ಭಾರತದಲ್ಲಿನ ಪ್ರಜೆಯ ಎಲ್ಲ ಕಾನೂನುಬದ್ಧ ಹಕ್ಕುಗಳಿಗೂ ಅರ್ಹರು ಎಂಬ ತತ್ವವು ಆಧಾರವಾಗಿತ್ತು. ಜೊತೆಗೆ ಗಾಂಧಿ ಭಾರತದ ಆಗಿನ ಬಹುತೇಕ ಎಲ್ಲ ವಿದ್ಯಾವಂತ ಪ್ರಜೆಗಳಂತೆ ಬ್ರಿಟಿಷರ ಕಾನೂನುಗಳು ಮನುಷ್ಯರ ಘನತೆಯನ್ನು ಮಾನ್ಯ ಮಾಡುತ್ತವೆಂದು ನಂಬಿದ್ದರು. ಹಾಗಾಗಿ ಮೂಲತಃ ಬ್ರಿಟಿಷ್ ಮೂಲದವರೇ ಆದ ಜನರ ನೆಟಾಲ್ ಸರ್ಕಾರ ಜನಾಂಗೀಯ ಪೂರ್ವಾಗ್ರಹ ಮತ್ತು ತಾರತಮ್ಯಗಳನ್ನು ಕಾನೂನುಬದ್ಧಗೊಳಿಸುವ ಅನೈತಿಕತೆಯಲ್ಲಿ ತೊಡಗಿರುವ ಬಗ್ಗೆ ವಿಚಲಿತರಾಗಿದ್ದರು. ಅವರ ಪ್ರಕಾರ ವರ್ಣಭೇದ ಬ್ರಿಟಿಷ್ ಜನಾಂಗದ ಸ್ವಭಾವಕ್ಕೆ ವಿರುದ್ಧವಾದುದಾಗಿತ್ತು. ಇದೇ ಗಾಂಧಿಯ ಅಳಲು ಹೋರಾಟದ ಹಿಂದಿನ ತಿಳುವಳಿಕೆಯೂ ಆಗಿತ್ತು. ಹಾಗಾಗಿಯೇ ಅವರು ದಕ್ಷಿಣ ಆಫ್ರಿಕಾ ಸರ್ಕಾರದ ವಿರುದ್ಧ ದೂರುಗಳನ್ನು ತನ್ನ ಎಲ್ಲ ವಸಾಹತು ಸರ್ಕಾರಗಳ ಮೇಲೆ ಅಧಿಕಾರ ಹೊಂದಿದ್ದ ಲಂಡನ್ನಲ್ಲಿನ ಬ್ರಿಟಿಷ್ ಮಹಾಸಾಮ್ರಾಜ್ಯ ಸರ್ಕಾರದ ಗಮನಕ್ಕೂ ತರುತ್ತಿದ್ದರು. ಈ ಮನೋಭಾವದ ಹಿನ್ನೆಲೆಯಲ್ಲೇ ಅವರು ಭಾರತದ ತಮ್ಮ ರಾಜಕೋಟೆ ಮನೆಗೆ ಬಂದೊಡನೆ ದಕ್ಷಿಣ ಆಫ್ರಿಕಾದಲ್ಲಿ ಆಸ್ಥೆಯಿಂದ ಕಲಿತು ಹಾಡುತ್ತಿದ್ದ ಬ್ರಿಟಿಷ್ ಮಹಾಸಾಮ್ರಾಜ್ಯದ ಸ್ತುತಿಗೀತೆಯನ್ನು ತಮ್ಮಂತೆಯೇ ರಾಗಬದ್ಧವಾಗಿ ಹಾಗೂ ಭಕ್ತಿಯಿಂದ ಹಾಡುವುದನ್ನು ತಮ್ಮ ಮಕ್ಕಳಿಗೆ ಕಲಿಸಿದರು. ಆ ರಾಷ್ಟ್ರಗೀತೆಯಲ್ಲಿನ ಶತ್ರುಗಳನ್ನು ಬೀಳಿಸು, ನಾಶ ಮಾಡು ಎಂಬಿತ್ಯಾದಿ ಸಾಲುಗಳ ಬಗ್ಗೆ ಅವರ ತಕರಾರಿತ್ತು. ಅದನ್ನು ಸಮರ್ಥಿಸುವ ತಮ್ಮ ಬಿಳಿಯ ಗೆಳೆಯರನ್ನು ಅವರು ನಮ್ಮ ಹಿತ ಕಾಯುವಂತೆ ಭಗವಂತನನ್ನು ಪ್ರಾರ್ಥಿಸುವ ಗೀತೆಯಲ್ಲಿ ಶತ್ರುವಿನ ನಾಶದ ಮಾತೇಕೆ? ನಮ್ಮ ಎದುರಾಳಿಗಳಾದ ಮಾತ್ರಕ್ಕೆ ಅವರು ನ್ಯಾಯವಂತರಲ್ಲವೆಂದು ಹೇಳುವುದು ಹೇಗೆ ಎಂದು ಪ್ರಶ್ನಿಸುತ್ತಿದ್ದರು. ಎದುರಾಳಿಗಳ ಬಗ್ಗೆ ನ್ಯಾಯವಾಗಿ ಯೋಚಿಸಲಾಗದವರು ತಮಗೆ ನ್ಯಾಯ ಸಿಗುತ್ತದೆಂದು ಭಾವಿಸುವುದು ತಪ್ಪಾಗುತ್ತದೆ ಎಂದು ಗಾಂಧಿ ತಿಳಿದಿದ್ದರು. ಹಾಗಾಗಿ ಅವರ ನ್ಯಾಯ ಮತ್ತು ನಮ್ಮ ನ್ಯಾಯ ಎಂದು ಇರಲು ಸಾಧ್ಯವಿಲ್ಲ ಎಂಬ ನಂಬಿಕೆಯೊಂದಿಗೆ ನ್ಯಾಯ ಕಲ್ಪನೆಯನ್ನು ಧರ್ಮಕ್ಕೆ ಸಂವಾದಿಯಾಗಿಯೇ ತಮ್ಮಲ್ಲಿ ಪೋಷಿಸಿಕೊಂಡಿದ್ದರು.
ಅವರ ಹೋರಾಟಕ್ಕೆ ಅನೇಕ ಬಿಳಿಯರ ಸಮರ್ಥನೆ ಬೆಂಬಲ ದೊರಕುತ್ತಿದ್ದುದು ಈ ಕಾರಣದಿಂದಲೇ ಆಗಿತ್ತು. ಅದೇನೇ ಇದ್ದರೂ ಗಾಂಧಿ ಇಂಗ್ಲಿಷರ ಜೀವನ ವಿಧಾನದಲ್ಲಿ ಒಂದು ಶಿಸ್ತು ಅಚ್ಚುಕಟ್ಟುತನವನ್ನು ಕಂಡಿದ್ದರು ಮತ್ತು ಅದು ಅನುಕರಣ ಯೋಗ್ಯವೆಂದು ಭಾವಿಸಿದ್ದರು. ಆದರೆ ಅದನ್ನು ಸಾರಾಸಗಟಾಗಿ ಅನುಕರಿಸುವುದು ಸರಿಯಲ್ಲ ಎಂಬ ಭಾವನೆಯೂ ಅವರಲ್ಲಿತ್ತು. ಗಣ್ಯ ಪಾರ್ಸಿ ಸಮಾಜದ ಉಡುಪು ಅವರಿಗೆ ದಕ್ಷಿಣ ಆಫ್ರಿಕಾದಲ್ಲಿನ ಇಂಗ್ಲಿಷ್ ಜನರ ಉಡುಪಿನಷ್ಟೇ ಶಿಸ್ತು ಮತ್ತು ಅಚ್ಚುಕಟ್ಟುತನದ್ದಾಗಿ ಕಂಡಿತು. ಹಾಗಾಗಿ ಮುಂದಿನ ದಕ್ಷಿಣ ಆಫ್ರಿಕಾದಲ್ಲಿನ ಬದುಕಿಗಾಗಿ ಹೆಂಡತಿ ಮಕ್ಕಳಿಗಾಗಿ ಅದನ್ನೇ ನಿಗದಿ ಮಾಡಿಕೊಂಡರು. ಕಾಥೆವಾಡದ ಗ್ರಾಮ ಶೈಲಿಯಲ್ಲಿ ಸೀರೆ ಉಡುತ್ತಿದ್ದ ಪತ್ನಿ ಕಸ್ತೂರ್ಬಾಗೆ ಪಾರ್ಸಿ ಶೈಲಿಯಲ್ಲಿ ಸೀರೆ ಉಡುವಂತೆ ಸೂಚಿಸಿದರು. ಮಕ್ಕಳಿಗೆ ಅಂಗಿ ಶರಾಯಿ ಜೊತೆಗೆ ಬೂಟು ಟೈಗಳೂ ಬಂದವು. ಊಟದ ಮೇಜಿಗೆ ಚಮಚೆ ಚಾಕು ಮುಳ್ಳುಗಳು ಬಂದವು. ಆದರೆ ಅದೇ ಹೊತ್ತಿನಲ್ಲಿ ಬ್ರಿಟಿಷ್ ಸರ್ಕಾರ ಮತ್ತು ಭಾರತೀಯರನ್ನು ಉದ್ದೇಶಿಸಿ ದಕ್ಷಿಣ ಆಫ್ರಿಕಾದಲ್ಲಿನ ಭಾರತೀಯರ ದುಸ್ಥಿತಿಯನ್ನು ವಿವರಿಸುವ ಕಿರುಪುಸ್ತಕವೊಂದನ್ನು ಬರೆದರು. ಅದರ 10,000 ಪ್ರತಿಗಳನ್ನು ಅಚ್ಚುಹಾಕಿಸಿ ನೆರೆಹೊರೆಯ ಮಕ್ಕಳನ್ನು ಒಟ್ಟುಗೂಡಿಸಿ ಅವರ ಸಹಾಯದಿಂದ ಅದನ್ನು ಕಳಿಸಬೇಕಾದವರೆಲ್ಲರಿಗೂ ಅಂಚೆಯ ಮೂಲಕ ಕಳಿಸುವ ಕೆಲಸವನ್ನೂ ಅಷ್ಟೇ ಆಸಕ್ತಿಯಿಂದ ಮಾಡಿದರು. ಆ ಪುಸ್ತಕಕ್ಕೆ ಹಸಿರು ರಟ್ಟು ಹಾಕಿದ್ದುದರಿಂದ ಅದು ಹಸಿರು ಕೈಪಿಡಿ ಎಂದೇ ಹೆಸರಾಯಿತು. ಗಾಂಧಿ ರಾಜಕೋಟೆಗೆ ಬಂದಾಗ ಮುಂಬೈನಲ್ಲಿ ಪ್ಲೇಗ್ ಕಾಣಿಸಿಕೊಂಡು ಅವರೂರಿಗೂ ಅದು ಹರಡುವ ಆತಂಕ ಉಂಟಾಯಿತು. ಗಾಂಧಿಗೆ ಆರೋಗ್ಯ ಮತ್ತು ನೈರ್ಮಲ್ಯಗಳ ವಿಷಯದಲ್ಲಿ ಸ್ವಲ್ಪ ಪ್ರಾಥಮಿಕ ತಿಳುವಳಿಕೆ ಮತ್ತು ಜನಸೇವೆಯಲ್ಲಿ ಶ್ರದ್ಧೆ ಆಸಕ್ತಿಗಳು ಇದ್ದುವು. ಈ ಹಿನ್ನೆಲೆಯಲ್ಲಿ ಅವರು ಆಗಿನ ಬಾಂಬೆ ಸಂಸ್ಥಾನದ ಸರ್ಕಾರದ ಅನುಮತಿಯೊಂದಿಗೆ ಪ್ಲೇಗ್ ಪರಿಹಾರ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡರು. ಆ ಸಂದರ್ಭದಲ್ಲಿ ಅವರು ಗೃಹ ನೈರ್ಮಲ್ಯದ ಸಮೀಕ್ಷಾ ಕಾರ್ಯ ಮಾಡುತ್ತಿದ್ದಾಗ ಅವರಿಗೆ ಕಂಡದ್ದು ಶ್ರೀಮಂತರ ಮನೆಗಳಿಗೆ ಹೋಲಿಸಿದಾಗ ಬಡವರ ಮನೆಗಳೇ ಚೊಕ್ಕಟವಾಗಿರುವುದು. ಶ್ರೀಮಂತರ ಮನೆಗಳ ಶೌಚಗೃಹಗಳು ಹಾಗೂ ಧಾರ್ಮಿಕ ಕೇಂದ್ರಗಳ ಆವರಣಗಳು ಅತ್ಯಂತ ಕೊಳಕಾಗಿರುವುದು. ಗಾಂಧಿ ಬಾಂಬೆಯಲ್ಲಿದ್ದಾಗ ಅವರ ಅಕ್ಕನ ಗಂಡ ಅಲ್ಲಿ ತೀವ್ರ ಅಸ್ವಸ್ಥರಾಗಿ ಮಲಗಿದ್ದರು. ಅಲ್ಲಿಗೆ ಧಾವಿಸಿದ ಅವರ ಶುಶ್ರೂಷೆಯನ್ನು ಹಗಲಿರುಳೂ ಮಾಡಿ ಕೊನೆಗೆ ಅವರನ್ನು ಅವರ ಕುಟುಂಬದೊಂದಿಗೆ ರಾಜಕೋಟಕ್ಕೆ ಒಯ್ದು ಅಲ್ಲಿಯೂ ಶುಶ್ರೂಷೆ ಮುಂದುವರಿಸಿದರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರ ಭಾವ ನಿಧನ ಹೊಂದಿದರು. ಆನಂತರ ಗಾಂಧಿ ತಾವು ಆಯೋಜಿಸಿಕೊಂಡಿದ್ದ ಪ್ರವಾಸವನ್ನು ಆರಂಭಿಸಿದರು. 1896 ಸೆಪ್ಟೆಂಬರ್ನಲ್ಲಿ ಮುಂಬೈನಲ್ಲಿ ರಾನಡೆ ತಯ್ಯಬ್ಜಿ ಮುಂತಾದ ನ್ಯಾಯವೇತ್ತರನ್ನು ಫಿರೋಜ್ ಶಾ ಅವರಂತಹ ಹಿರಿಯ ವಕೀಲರನ್ನು ಕಂಡರು. ಸಾರ್ವಜನಿಕ ಸಭೆ ನಡೆಸಿ ಭಾಷಣ ಮಾಡಿಸಿದರು. ನಂತರ ಪೂನಾಗೆ ಹೋಗಿ ಲೋಕಮಾನ್ಯ ಬಾಲಗಂಗಾಧರ ತಿಲಕರನ್ನು ಗೋಪಾಲಕೃಷ್ಣ ಗೋಖಲೆಯವರನ್ನು ಶಿಕ್ಷಣ ತಜ್ಞ ಭಂಡಾರ್ಕರ್ ಅವರನ್ನು ಕಂಡು ಮಾತನಾಡಿದರು. ಅವರ ಸಹಕಾರದೊಂದಿಗೆ ಒಂದು ಸಭೆಯನ್ನು ಆಯೋಜಿಸಿದರು. ಫಿರೋಜ್ ಶಾ ತಿಲಕ್ ಮತ್ತು ಗೋಖಲೆಯವರನ್ನು ಕಂಡ ನಂತರ ತಮಗೆ ಅನಿಸಿದ್ದನ್ನು ಗಾಂಧಿ ಹೀಗೆ ದಾಖಲಿಸಿದ್ದಾರೆ. ಫಿರೋಜ್ ಶಾ ಅಭೇದ್ಯವಾಗಿ ತೋರುವ ಹಿಮಾಲಯವಿದ್ದಂತೆ ತಿಲಕರು ದಾಟಲು ಕಷ್ಟಸಾಧ್ಯವಾದ ಅಬ್ಬರದಲೆಗಳ ಸಮುದ್ರವಿದ್ದಂತೆ, ಆದರೆ ಗೋಖಲೆ ಯಾರಾದರೂ ಪುಟ್ಟ ನಾವೆಯಲ್ಲಿ ಪಯಣಿಸಬಹುದಾದಂತಹ ಪವಿತ್ರ ಸುಂದರ ಗಂಗಾ ನದಿಯಂತೆ. ನಂತರ ಅವರ ಭೇಟಿ ಮದ್ರಾಸ್ ಪ್ರಾಂತ್ಯಕ್ಕೆ. ಅಲ್ಲಿ ಅವರು ಬಾಲಸುಂದರಂ ಪ್ರಕರಣವನ್ನು ಹೇಳಿ ಜನರಲ್ಲಿ ಕುತೂಹಲ ಹುಟ್ಟಿಸಿದರು. ಮದ್ರಾಸ್ ಸ್ಟ್ಯಾಂಡರ್ಡ್ ಪತ್ರಿಕೆಯ ಸಂಪಾದಕರಾದ ಪರಮೇಶ್ವರ ಪಿಳ್ಳೈ ಅವರಂತೂ ಗಾಂಧಿಯವರ ಹೋರಾಟದ ಬಗ್ಗೆ ಅತಿಶಯದ ಆಸಕ್ತಿ ತಾಳಿ ಅದಕ್ಕಾಗಿ ಗಾಂಧಿ ಅಲ್ಲಿದ್ದಷ್ಟು ದಿನವೂ ತಮ್ಮ ಪತ್ರಿಕೆಯನ್ನು ಹೇಗಾದರೂ ಬಳಸಿಕೊಳ್ಳುವಂತೆ ಅದರ ಸಂಪಾದಕೀಯ ಕೆಲಸವನ್ನೆಲ್ಲ ಗಾಂಧಿಗೇ ವಹಿಸಿಬಿಟ್ಟರು. ಆದರೆ ಗಾಂಧಿ ಅಲ್ಲಿಂದ ಕಲ್ಕತ್ತಾಗೆ ಹೋದಾಗ ಅಲ್ಲಿನ ಪ್ರತಿಕ್ರಿಯೆ ಇದಕ್ಕೆ ವಿರುದ್ಧವಾಗಿ ಅಲ್ಲಿ ನಿರಾಶೆ ಕಾದಿತ್ತು. ಸುರೇಂದ್ರನಾಥ ಬ್ಯಾನರ್ಜಿಯವರೂ ಸೇರಿದಂತೆ ಸಾರ್ವಜನಿಕ ಜೀವನದ ಯಾವ ಮಹನೀಯರುಗಳಾಗಲಿ ಪತ್ರಿಕಾ ಸಂಪಾದಕರುಗಳಾಗಲಿ ಯಾರೂ ಅವರನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ. ಆದರೆ ಆಂಗ್ಲೋ ಇಂಡಿಯನ್ನರ ಸಂಪಾದಕತ್ವದ ಸ್ಟೇಟ್ಸ್ಮನ್ ಮತ್ತು ಇಂಗ್ಲಿಷ್ಮನ್ ಎಂಬ ಎರಡು ಪತ್ರಿಕೆಗಳು ಸ್ವಲ್ಪ ಸಹಾನುಭೂತಿಯಿಂದ ಗಾಂಧಿಯ ಮಾತುಗಳನ್ನು ಆಲಿಸಿ ಅವನ್ನು ಪ್ರಕಟಿಸಿದವು.
ಅದಕ್ಕೆ ಮುಖ್ಯ ಕಾರಣ ಗಾಂಧಿ ಮಾತುಗಳಲ್ಲಿ ಬಿಳಿಯರ ಬಗ್ಗೆ ಕಹಿ ಇಲ್ಲದೆ ಅವು ನ್ಯಾಯಯುತವಾಗಿ ಆ ಸಂಪಾದಕರಿಗೆ ಕಂಡದ್ದು. ಗಾಂಧಿ ಕಲ್ಕತ್ತಾದಲ್ಲಿದ್ದಾಗಲೇ ಡರ್ಬಾನ್ನಿಂದ ನೆಟಾಲ್ನ ಶಾಸನಸಭೆಯ ಅಧಿವೇಶನ ಆರಂಭವಾಗುತ್ತಿರುವುದರಿಂದ ಕೂಡಲೇ ಹೊರಟು ಬರಬೇಕೆಂಬ ತಾರು ಬಂತು. ಕೂಡಲೇ ಗಾಂಧಿ ರಾಜಕೋಟೆಗೆ ಪ್ರಯಾಣ ಮಾಡಿ ಹೆಂಡತಿ ಮಕ್ಕಳನ್ನು ಪ್ರಯಾಣಕ್ಕೆ ತಯಾರು ಮಾಡಿದರು. ಸೇಠ್ ಅಬ್ದುಲ್ಲಾ ಈಗ ವಾಣಿಜ್ಯ ನೌಕಾಯಾನ ಕ್ಷೇತ್ರಕ್ಕೂ ಪ್ರವೇಶಿಸಿ ಕೋರ್ಲೆಂಡ್ ಎಂಬ ಹಡಗನ್ನು ಕೊಂಡು ಅದರ ಮೊದಲ ಯಾನವನ್ನು ಬೊಂಬಾಯಿಯಿಂದ ಡರ್ಬಾನ್ಗೆ ಆಯೋಜಿಸಿದ್ದರು ಮತ್ತು ಗಾಂಧಿಯವರ ಕುಟುಂಬಕ್ಕೆ ಅದರಲ್ಲಿ ಉಚಿತ ಪ್ರಯಾಣಕ್ಕೆ ವ್ಯವಸ್ಥೆ ಮಾಡಿದ್ದರು. ಗಾಂಧಿ 1896 ಡಿಸೆಂಬರ್ ಮೊದಲ ವಾರದಲ್ಲಿ ಕಸ್ತೂರ್ಬಾ, ಮಕ್ಕಳಾದ ಹರಿಲಾಲ ಮತ್ತು ಮಣಿಲಾಲ ಹಾಗೂ ವಿಧವೆಯಾಗಿದ್ದ ತನ್ನ ಅಕ್ಕನ ಮಗ ಗೋಕುಲದಾಸನೊಂದಿಗೆ ಹಡಗು ಹತ್ತಿದರು. ಆಶ್ಚರ್ಯವೆಂಬಂತೆ ನಾದೇರಿ ಎಂಬ ಇನ್ನೊಂದು ಹಡಗು ಅಂದೇ ಡರ್ಬಾನ್ಗೆ ಹೊರಟಿತ್ತು. ಆ ಹಡಗಿಗೂ ಏಜೆಂಟರಾಗಿದ್ದವರು ಅಬ್ದುಲ್ಲಾ ಕಂಪನಿಯವರೇ ಆಗಿದ್ದು ಮುಂದೆ ಈ ಸಂಗತಿಯೇ ದೊಡ್ಡ ಅನಾಹುತಕ್ಕೂ ಕಾರಣವಾಯಿತು. ಎರಡೂ ಹಡಗುಗಳಲ್ಲಿದ್ದ ಪ್ರಯಾಣಿಕರ ಸಂಖ್ಯೆ ಸುಮಾರು 800. ರಘುಪತಿ ರಾಘವ ರಾಜಾರಾಮ ಪತಿತ ಪಾವನ ಸೀತಾರಾಮ 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 ಭಜ ಪ್ಯಾರೆ ಮನ ಸೀತಾರಾಮ ಈಶ್ವರ ಅಲ್ಲಾಹ ತೇರೋ ನಾಮ ಸಬಕೋ ಸನ್ಮತಿ ದೇ ಭಗವಾನ್ ಈಶ್ವರ ಅಲ್ಲಾ ತೇರೋ ನಾಮ ಸಬಕೋ